ನಮ್ಮ ಜಿಲ್ಲೆಯವರು ಸರಿಯಾದ ಚಿಕಿತ್ಸೆ ಇಲ್ಲದೆ ರಸ್ತೆಗೆ ಆ ಮೇಲೆಗೆ ರಕ್ತ ಚೆಲ್ಲಿದ್ದು ಸಾಕು. ಸರ್ಕಾರ ಜಿಲ್ಲೆಗಾಗಿ ಕಾರವಾರ ಹಾಗೂ ಶಿರ್ಸಿಯಲ್ಲಿ ಎರಡು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯನ್ನು ನಿರ್ಮಿಸಬೇಕು. ಅದಕ್ಕಾಗಿ ಆಗಸ್ಟ್ 1 ದೇಶದ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ರಕ್ತದ ಮೂಲಕ ಪತ್ರ ಬರೆಯುವ ರಕ್ತ ಚಳುವಳಿಯನ್ನು ಜಿಲ್ಲೆಯಲ್ಲಿ ಹಮ್ಮಿಕೊಳ್ಳುತ್ತೇವೆ ಎಂದು ವಿದ್ಯಾರ್ಥಿ ಒಕ್ಕೂಟದ ಜಿಲ್ಲಾಧ್ಯಕ್ಷ ಹಾಗೂ ಸಮಾಜ ಸೇವಕ ರಾಘು ನಾಯ್ಕ ತಿಳಿಸಿದರು. ಶನಿವಾರದಂದು ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದರು. ಉತ್ತರ ಕನ್ನಡದಂತಹ ವಿಶಾಲವಾದ ಜಿಲ್ಲೆಯಲ್ಲಿ ಕೇವಲ ಶೀತ ಜ್ವರಕ್ಕೆ ಚಿಕಿತ್ಸೆ ನೀಡುವ ಆಸ್ಪತ್ರೆಗಳಿವೆ. ಆದರೆ ನಮ್ಮ ನೆರೆಹೊರೆಯವರಾದ ಉಡುಪಿ, ದಕ್ಷಿಣ ಕನ್ನಡ, ಬೆಳಗಾವಿ, ಧಾರವಾಡದಂತಹ ಪ್ರದೇಶಗಳು ಶೈಕ್ಷಣಿಕವಾಗಿ ಆರೋಗ್ಯ ಸೇವೆಯಲ್ಲೂ ನಮಗಿಂತ 4 ಪ್ರಗತಿ ಹೊಂದಿದೆ. ಜಿಲ್ಲೆಯ ಜನರ ಅವಿರತ ಹೋರಾಟದಿಂದ ಕಾರವಾರದಲ್ಲಿ ಮೆಡಿಕಲ್ ಕಾಲೇಜ್ ಆಗಿದೆ. ಆದರೆ ಅಲ್ಲಿ 450 ಹಾಸಿಗೆಯ ಆಸ್ಪತ್ರೆ ಇಲ್ಲ. ನಮ್ಮ ಜಿಲ್ಲೆಗೆ 2 ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳು ಬೇಕೇ ಬೇಕು. ಅದಕ್ಕಾಗಿ ಜಿಲ್ಲೆಯಲ್ಲಿ ಪಕ್ಷಾತೀತವಾಗಿ ಎಲ್ಲಾ ಜನರ ಸಹಕಾರದಿಂದ ಆಗಸ್ಟ್ 1 ರಿಂದ 14 ಪ್ರಧಾನಿ ನರೇಂದ್ರ ಮೋದಿಯವರಿಗೆ ರಕ್ತದಲ್ಲಿ ಪತ್ರ ಬರೆಯುವುದರ ಮೂಲಕ ರಕ್ತ ಚಳುವಳಿಯನ್ನ ಹಮ್ಮಿಕೊಳ್ಳಲಾಗುವುದು. ಪ್ರಧಾನಿಯವರು ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆಯಿಂದಾದರೂ ನಮ್ಮ ಜಿಲ್ಲೆಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ನೀಡುವಂತಾಗಲಿ. ಅದರಿಂದ ಚಿಕಿತ್ಸೆ ಇಲ್ಲದೆ ರಸ್ತೆಯಲ್ಲೇ ರಕ್ತ ಚೆಲ್ಲಿ ಸಾಯುವ ಪರಿಸ್ಥಿತಿ ನಮ್ಮವರಿಗೆ ತಪ್ಪುವಂತಾಗಲಿ ಎಂದು ರಾಘು ನಾಯ್ಕ ತಿಳಿಸಿದರು. ಶಿರ್ವಾಡ ಗ್ರಾಮದಲ್ಲಿ 5 ಜಮೀನನ್ನ ನರ್ಸಿಂಗ್ ಹಾಗೂ ಪ್ಯಾರಾಮೆಡಿಕಲ್ ಕಾಲೇಜಿನ ನಿರ್ಮಾಣಕ್ಕೆಂದು ಆಗಿನ ಜಿಲ್ಲಾಧಿಕಾರಿಗಳು ಮೆಡಿಕಲ್ ಕಾಲೇಜಿಗೆ ಮಂಜೂರು ಮಾಡಿ ಹಕ್ಕುಪತ್ರ ಸಹ ನೀಡಿದ್ದಾರೆ. ಹಾಗೆಯೇ ಕಾರವಾರದಲ್ಲಿ ಕ್ಯಾನ್ಸರ್ ಆಸ್ಪತ್ರೆಯ ನಿರ್ಮಾಣವಾಗಲಿದೆ ಎಂದು ಭರವಸೆ ನೀಡಲಾಗಿತ್ತು. ಆದರೆ ಕಾರವಾರದಲ್ಲಿ ಎಂಆರ್ಐ ಸ್ಕ್ಯಾನ್ ಹಾಗೂ ಜಿಲ್ಲೆ ಆರೋಗ್ಯ ಸೇವೆಯಲ್ಲಿ ಮುಂದುವರಿಯುವ ಬದಲು ಹಿಂದೆ ಹೋಗುತ್ತಿರುವುದು ನಮ್ಮೆಲ್ಲರ ದುರ್ದೈವ. ಕೈಗಾದಲ್ಲಿ ಅಣುಸ್ಥಾವರದಿಂದ ಯಾವ ರೋಗವೂ ಬರೋದಿಲ್ಲ ಎಂದು ಜನರಿಗೆ ಹೇಳಲಾಗ್ತಿದೆ. ಆದರೆ ಕೈಗಾ ಅಣುಸ್ಥಾವರದ ಅಧಿಕಾರಿಗಳಿಗೆ, ಸಿಬ್ಬಂದಿಗಳಿಗೆ ಮಾತ್ರ ವಾರಕ್ಕೆ ಒಮ್ಮೆ ಮಣಿಪಾಲ್ ಮಂಗಳೂರಿಗೆ ಸರ್ಕಾರಿ ವೆಚ್ಚದಲ್ಲಿ ಬಸ್ ಮೂಲಕ ಕರೆದುಕೊಂಡು ಹೋಗಿ ಚಿಕಿತ್ಸೆ ನೀಡಲಾಗುತ್ತದೆ. ಈ ಸೌಲಭ್ಯ ಕೈಗಾ ಅಣುಸ್ಥಾವರದ ತ್ಯಾಗ ಮಾಡಿದ ನಮ್ಮ ಜಿಲ್ಲೆಯ ಜನರಿಗೆ ಯಾಕಿಲ್ಲ ಎಂದು ಸಮಾಜ ಸೇವಕ ಗಿರೀಶ್ ರಾವ್ ಪ್ರಶ್ನಿಸಿದರು. ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ವಿವಿಧ ಸಂಘಟನೆಯ ಮುಖಂಡರಾದ ಗಿರೀಶ್ ರಾವ್, ಮನೋಜ್ ಮಾಂದೇಕರ್, ವಿಜಯ್ ಮಹಾಲೆ, ಆರ್ಎಸ್ ನಾಯ್ಕ್, ಶ್ರೀಪಾದ್ ನಾಯ್ಕ್, ಚಂದ್ರಕಾಂತ್ ನಾಯ್ಕ್, ವಿಜಯ್ ಕುಮಾರ್ ನಾಯ್ಕ್, ಗಣೇಶ್ ಕೊಳಂಬಕರ್, ಸಂದೀಪ್ ನಾಯ್ಕ್, ರಾಜೇಂದ್ರ ಮಾದರ್, ರೋಹಿದಾಸ್ ಬಾನಾವಳಿಕರ್, ಜಗನ್ನಾಥ್ ನಾಯ್ಕ್, ಸಚಿನ್ ನಾಯ್ಕ್, ಅನಿಲ್ ಕೊಚರೇಕರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಇಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕೂಗು ಒಂದೇ ಏನಂದ್ರೆ, ನಮ್ಮ ಕಾರವಾರಕ್ಕೆ ಒಂದು ಮಲ್ಟಿ ಹಾಸ್ಪಿಟಲ್ ಬೇಕು ಅಂತ. ಈಗಾಗಲೇ ಎಲ್ಲ ಪತ್ರಿಕೆ ಮಾಧ್ಯಮದಲ್ಲಿ ಮತ್ತೆ ಟಿವಿ ಮಾಧ್ಯಮದಲ್ಲಿ ಹಾಗೂ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಅಭಿಯಾನ ಕೂಡ ನಡೀತಾ ಇದೆ. ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಬಹಳಷ್ಟು ತ್ಯಾಗ ಮಾಡಬೇಕಾದ ಜಿಲ್ಲೆ. ಈಗಾಗಲೇ ನಾವು ಸೀಮಡ ಆಗಲಿ, ಕೈಲಾ ಅಂತ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗೆ, ಸೋಫಾ ಡ್ಯಾಮ್ ಆಗಲಿ, ಇಂಥ ಒಂದು ಕದ್ರಾ ಡ್ಯಾಮ್ ಆಗಲಿ, ಇಂಥದಕ್ಕೆಲ್ಲ ಕೂಡ ನಾವು ನಮ್ಮ ಭೂಮಿ, ಮನೆ, ಮರ, ಗಿಡವನ್ನ ತ್ಯಾಗ ಮಾಡಿದ್ರೂ ಕೂಡ ನಮ್ಮ ಜಿಲ್ಲೆಗೆ ಇವತ್ತು ಬಹಳಷ್ಟು ಅನ್ಯಾಯ ಆಗ್ತಾ ಇದೆ. ಇಲ್ಲಿ ನಮ್ಮದೇ ಆದಂತಹ ಉಸ್ತುವಾರಿ ಸಚಿವರಿದ್ದಾರೆ, MLA ಕೂಡ ಇದ್ದಾರೆ, ಸಭಾಧ್ಯಕ್ಷರು ಕೂಡ ಇದ್ದಾರೆ. ಇಂಥದ್ದೆಲ್ಲ ಇದ್ರೂ ಕೂಡ ಹಿಂದೂ ಹುಲಿ ಅಂತಾನೆ ಫೇಮಸ್ ಆದಂತಹ ನಮ್ಮ ಸಂಸದರು ಕೂಡ ಇದ್ದಾರೆ. ಸೆಂಟ್ರಲ್ ಅಲ್ಲಿ ಕೂಡ BJP. ಭಟ್ಕಳ ಮುಟ್ಟಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಲಾನ್ ಗ್ರಾಮದ ಕಸಲಗದ್ದೆ ಮಜರಿಯಲ್ಲಿನ ಪಾಳುಬಿದ್ದ ಕಾಜು ಗೋದಾಮಿನಲ್ಲಿ 450 ಕ್ವಿಂಟಾಲ್ನಷ್ಟು ಸರ್ಕಾರಿ ಪಡಿತರ ಅಕ್ಕಿಯನ್ನು ಅಕ್ರಮವಾಗಿ ದಾಸ್ತಾನು ಇಟ್ಟಿದ್ದನ್ನ ವಶಪಡಿಸಿಕೊಳ್ಳಲಾಗಿದೆ. ಸಾರ್ವಜನಿಕ ದೂರು ಬಂದ ಹಿನ್ನೆಲೆಯಲ್ಲಿ ಮುಟ್ಟಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಲಾನ್ ಗ್ರಾಮದ ಕಸಲಗದ್ದೆ ಮಜರಿಯಲ್ಲಿನ ಜಾನಕಿ ಕೋಮ್ ಚಂದ್ರಹಾಸ್ ನಾಯಕ್ ಹೆಸರಿನ ಮಾಲೀಕತ್ವದ ಪಾಳುಬಿದ್ದ ಕಾಜು ಗೋದಾಮಿನಲ್ಲಿ ಅಂದಾಜು 50 kg 939 ಚೀಲಗಳಷ್ಟು, ಅಂದರೆ ಅಂದಾಜು 450 ಕ್ವಿಂಟಾಲ್ನಷ್ಟು ಸರ್ಕಾರಿ ಪಡಿತರ ಅಕ್ಕಿಯನ್ನು ಸಂಗ್ರಹಿಸಿಡಲಾಗಿತ್ತು. ಪೊಲೀಸ್ ಹಾಗೂ ಕಂದಾಯ ಇಲಾಖೆ ವತಿಯಿಂದ ಅದನ್ನು ಜಪ್ತಿ ಮಾಡಲಾಗಿದ್ದು ಭಟ್ಕಳ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿಕೊಳ್ಳಲಾಗಿದೆ. ಜಪ್ತುಪಡಿಸಿಕೊಂಡ ಅಕ್ಕಿಯನ್ನ ಬಂದರ್ ರಸ್ತೆಯಲ್ಲಿರುವ ಗೋದಾಮಿಗೆ ಸಾಗಿಸಲಾಗಿದೆ. ಲಭ್ಯ ಮಾಹಿತಿಯ ಪ್ರಕಾರ ಇದೊಂದು ಗೇರು ಬೀಜದ ಗೋಡೌನ್ ಆಗಿದ್ದು, ಸದರಿ ಗೋಡೌನ್ ಅನ್ನು ಬಾಡಿಗೆಗೆ ಪಡೆದು ಅನಾಮಿಕರು ಪಡಿತರ ಅಕ್ಕಿಯನ್ನ ಸಂಗ್ರಹಿಸಿ ಬೇರೆ ಜಿಲ್ಲೆಗಳಿಗೆ ಸಾಗಿಸುತ್ತಿದ್ದರು ಎಂದು ತಿಳಿದು ಬಂದಿದೆ. ಶುಕ್ರವಾರ ಸಂಜೆ ಗೋಡೌನ್ನಿಂದ ಅಕ್ಕಿ ಸಾಗಿಸಲು ಬಂದ ವಾಹನ ಪೊಲೀಸರನ್ನ ಕಂಡು ಅಲ್ಲಿಂದ ಪರಾರಿಯಾಗಿರುವ ಬಗ್ಗೆ ಮೂಲಗಳಿಂದ ತಿಳಿದು ಬಂದಿದೆ. ದಾಂಡೇಲಿಯ ಕೋಗಿಲಬನ ರುದ್ರಭೂಮಿಯಲ್ಲೊಂದು ಸುಸಜ್ಜಿತವಾದ ಶವ ಸಂಸ್ಕಾರ ಕಟ್ಟಡ ನಿರ್ಮಾಣಗೊಂಡಿದ್ದು, ದಾಂಡೇಲಿಗರ ಬಹುದಿನಗಳ ಬೇಡಿಕೆ ಕಾಗದ ಕಾರ್ಖಾನೆಯವರಿಂದ ಈಡೇರುವಂತಾಗಿದ್ದು, ಈ ಬಗ್ಗೆ ಇಲ್ಲಿದೆ ನೋಡಿ ಒಂದು ವರದಿ.
ದಾಂಡೇಲಿಯಲ್ಲಿ ಪಟೇಲನಗರ ಮತ್ತು ಕೋಗಿಲಾ ಬನದಲ್ಲಿ ಪ್ರತ್ಯೇಕ ರುದ್ರಭೂಮಿಗಳಿವೆ. ಪಟೇಲನಗರದ ಹಿಂದೂ ರುದ್ರಭೂಮಿಗೆ ನಗರಸಭೆಯಿಂದ ಸುಸಜ್ಜಿತ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಆದರೆ ಕೋಗಿಲಾ ಬನದ ರುದ್ರಭೂಮಿ ಹಲವು ಸೌಕರ್ಯಗಳ ಕೊರತೆಯಿಂದ ಕೂಡಿತ್ತು. ಇಲ್ಲಿ ಶವ ಹೂಳುವ ಹಾಗೂ ಸುಡುವ ಎರಡೂ ವ್ಯವಸ್ಥೆ ಇತ್ತು. ಆದರೆ ಇಲ್ಲಿ ಶವ ಸಂಸ್ಕಾರಕ್ಕೆ ಯಾವುದೇ ರೀತಿಯ ಅವಶ್ಯ ವ್ಯವಸ್ಥೆಗಳಿರಲಿಲ್ಲ. ಖಾಲಿ ಜಾಗದಲ್ಲಿ ಒಟ್ಟಾರೆ ಶವ ಸಂಸ್ಕಾರ ಮಾಡಿ ಬರುವಂತಹ ಅನಿವಾರ್ಯ ಪರಿಸ್ಥಿತಿ ಇತ್ತು. ಮಳೆಗಾಲದಲ್ಲಂತೂ ಇಲ್ಲಿಯ ಕಷ್ಟ ಹೇಳತೀರದಾಗಿದೆ. ಶವ ಸಂಸ್ಕಾರ ನಡೆಸಿ ಹೋದ ಮೇಲೆ ಸ್ವಚ್ಛಗೊಳಿಸುವವರು ಯಾರೂ ಇರಲಿಲ್ಲ. ಒಮ್ಮೆ ನಡೆದ ಅಂತ್ಯ ಸಂಸ್ಕಾರದ ಸ್ಥಳದಲ್ಲಿಯೇ ಮತ್ತೊಮ್ಮೆ ಬೇರೆಯವರು ಅಂತ್ಯ ಸಂಸ್ಕಾರವನ್ನ ಮಾಡುವಂತಹ ಸ್ಥಿತಿ ಕೂಡ ಇತ್ತು. ಬೆಳಕಿನ ನೀರಿನ ಸಮಸ್ಯೆಯೂ ಇತ್ತು. ಕೆಲ ವರ್ಷಗಳ ಹಿಂದೆ ಇಲ್ಲಿ ರುದ್ರಭೂಮಿ ಅಭಿವೃದ್ಧಿ ಟ್ರಸ್ಟ್ ಕಮಿಟಿ ಎನ್ನುವುದು ಅಸ್ತಿತ್ವಕ್ಕೆ ಬಂದಿತ್ತು. ಅದರ ನೇತೃತ್ವ ವಹಿಸಿದ ಪ್ರಕಾಶ್ ಬೆಟ್ಕರ್ ಅವರು ಇಲ್ಲೊಂದು ರುದ್ರಭೂಮಿಯ ಕಟ್ಟಡ ನಿರ್ಮಿಸುವ ವಿಚಾರ ಮಾಡಿದ್ದರು. ಆದರೆ ಅದು ಅವರಿಂದ ಸಂಪೂರ್ಣವಾಗಿ ಪೂರ್ಣಗೊಳಿಸಲು ಸಾಧ್ಯವಾಗಿರಲಿಲ್ಲ. ತಮ್ಮ ವಿಚಾರವನ್ನ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಆಡಳಿತ ಮಂಡಳಿಯ ಬಳಿ ಹೇಳಿಕೊಂಡಾಗ ಕಂಪನಿಯವರು ಅದರ ಎಲ್ಲಾ ವ್ಯವಸ್ಥೆಯನ್ನ ಮಾಡುವ ಜವಾಬ್ದಾರಿ ಹೊತ್ತರು. ಇದೀಗ ಕಂಪನಿಯ ಕಾರ್ಯನಿರ್ವಾಹಕ ನಿರ್ದೇಶಕ ರಾಜೇಂದ್ರ ಜೈನರ ಮಾರ್ಗದರ್ಶನದಲ್ಲಿ ಒಂದು ವರ್ಷದೊಳಗೆ ಉದ್ದೇಶಿತ ಕಟ್ಟಡ ನಿರ್ಮಾಣವಾಗಿದೆ. ಈ ಭಾಗದ ಜನರ ಬೇಡಿಕೆಯಾಗಿದ್ದ ಅಂತ್ಯ ಸಂಸ್ಕಾರಕ್ಕೆ ಅನುಕೂಲವಾಗುವಂತಹ ಸುಸಜ್ಜಿತ ಕಟ್ಟಡ ನಿರ್ಮಾಣಗೊಂಡಿದೆ. ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ತನ್ನ ಉದ್ಯಮಗಳ ಸಾಮಾಜಿಕ ಹೊಣೆಗಾರಿಕೆಯಡಿ ಸರಿಸುಮಾರು 17 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಈ ಕಟ್ಟಡವನ್ನ ನಿರ್ಮಿಸಿದ್ದಾರೆ. ಸಾರ್ವಜನಿಕರಿಗೆ ಉಪಯೋಗವಾಗುವ ಎಲ್ಲಾ ರೀತಿಯ ಅವಶ್ಯಕತೆಗಳನ್ನು ಒದಗಿಸಿ ನಿರ್ಮಾಣಗೊಂಡಿರುವ ಈ ಶವ ಸಂಸ್ಕಾರ ಕಟ್ಟಡ ಕೆಲವೇ ದಿನಗಳಲ್ಲಿ ಲೋಕಾರ್ಪಣೆಗೊಳ್ಳುವ ಸಿದ್ಧತೆಯಲ್ಲಿದೆ. ಸಾರ್ವಜನಿಕರ ಬೇಡಿಕೆಯಂತೆ ಕಡಿಮೆ ಅವಧಿಯಲ್ಲಿ ಶವ ಸಂಸ್ಕಾರಕ್ಕೆ ಅನುಕೂಲವಾಗುವ ಕಟ್ಟಡ ನಿರ್ಮಿಸಿಕೊಟ್ಟ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆ ಆಡಳಿತ ಮಂಡಳಿಗೆ ಕೃತಜ್ಞತೆ ಸಲ್ಲಿಸುತ್ತಿದ್ದಾರೆ. ಈ ಬಗ್ಗೆ ಕರಾವಳಿ ಮುಂಜಾವು ಡಿಜಿಟಲ್ ಜೊತೆ ಮಾತನಾಡಿರುವ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ನ ಸಾರ್ವಜನಿಕ ಸಂಪರ್ಕಾಧಿಕಾರಿ ರಾಜೇಶ್ ತಿವಾರಿ ಅವರು ಕೋಗಿಲಬನದ ರುದ್ರಭೂಮಿಯಲ್ಲಿ ಶವ ಸಂಸ್ಕಾರಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಒಂದು ಕಟ್ಟಡವನ್ನ ನಿರ್ಮಿಸುವಂತೆ ಸಾರ್ವಜನಿಕರು ಹಾಗೂ ರುದ್ರಭೂಮಿ ಅಭಿವೃದ್ಧಿ ಟ್ರಸ್ಟ್ ಕಮಿಟಿಯವರು ಮನವಿ ಮಾಡಿಕೊಂಡ ಹಿನ್ನೆಲೆಯಲ್ಲಿ ಕಂಪನಿಯ ಕಾರ್ಯನಿರ್ವಾಹಕ ನಿರ್ದೇಶಕ ರಾಜೇಂದ್ರ ಜೈನರ ಮಾರ್ಗದರ್ಶನದಂತೆ ಸುಮಾರು 17 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಈ ಕಟ್ಟಡವನ್ನ ನಿರ್ಮಿಸಿಕೊಡಲಾಗಿದೆ. ಅವಶ್ಯವಿರುವ ಎಲ್ಲಾ ವ್ಯವಸ್ಥೆಗಳನ್ನ ನೀಡಲಾಗಿದೆ. ಸಾರ್ವಜನಿಕರ ಅನುಕೂಲಕ್ಕಾಗಿ ಈ ಸೇವಾ ಕಾರ್ಯವನ್ನ ಮಾಡಲಾಗಿದೆ ಎಂದರು. ಕೋಗಿಲಬನದ ರುದ್ರಭೂಮಿಯಲ್ಲಿ ಜನರ ಬೇಡಿಕೆ ಪ್ರಕಾರ ಒಂದು ಕಟ್ಟಡವನ್ನು ಕಟ್ಟಿಕೊಡಬೇಕಂತ ಜನರದ ಹಳೆಯದ ಒಂದು ಬೇಡಿಕೆ ಇತ್ತು. ಅದನ್ನ ನಮ್ಮ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ವತಿಯಿಂದ ನಾವು CSR ಅಡಿಯಲ್ಲಿ ಈಗಾಗಲೇ ಅದನ್ನು ಕಟ್ಟಿಕೊಟ್ಟಿದ್ದೇವೆ. ಶ್ರೀ ರಾಜೇಂದ್ರ ಜೈನ್ ನಮ್ಮ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅವರದು ಮಾರ್ಗದರ್ಶನದಲ್ಲಿ ಆ ಕಟ್ಟಡವನ್ನು ನಮ್ಮ CSR ಅಡಿಯಲ್ಲಿ ನಾವು ಕಟ್ಟಿದ್ದೇವೆ. ಅದು ಎಲ್ಲ ಜನರಿಗೆ ಅದು ಹಿಂದೂ ರುದ್ರಭೂಮಿಯಲ್ಲಿ ಮೊದಲಿಂದ ಬಹಳಷ್ಟು ಕಷ್ಟ ಇತ್ತು, ತ್ರಾಸ ಇತ್ತು ಅಲ್ಲಿ ಅಂತಿಮ ಸಂಸ್ಕಾರ ಮಾಡಲಿಕ್ಕೆ. ಹಾಗಾಗಿ ಎಲ್ಲ ದಾಂಡೇಲಿ ಜನರದ ಒಂದು ಬೇಡಿಕೆ ಇತ್ತು, ಅಲ್ಲಿ ಒಂದು ಸುಸಜ್ಜಿತವಾದ ಒಂದು ಕಟ್ಟಡವನ್ನು ಕಟ್ಟಬೇಕಂತ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಅವರು ನಾವು ಒಂದು ಕಟ್ಟಡವನ್ನು ಕಟ್ಟಿದ್ದೇವೆ, ಸುಸಜ್ಜಿತವಾದ ಕಟ್ಟಡವನ್ನು ಕಟ್ಟಿದ್ದೇವೆ. ಅದರಿಂದ ಎಲ್ಲರಿಗೂ ಬಹಳ ಲಾಭ ಆಗುತ್ತೆ, ಎಲ್ಲ ಮಂದಿಗೆ ಸುಲಭ ಆಗುತ್ತೆ ಅಂತ ನಾನು ಬಯಸ್ಕೊಳ್ತೇನೆ. ಎಲ್ಲರೂ ಅದರ ಲಾಭವನ್ನು ಪಡಿಬೇಕು. ಇದು ಕಟ್ಟಡ ಕಟ್ಟಲಿಕ್ಕೆ ಕನಿಷ್ಠ 17-16 ಲಕ್ಷ ರೂಪಾಯಿ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಖರ್ಚು ಮಾಡಿದೆ. ಎಲ್ಲರೂ ಅದನ್ನು ಸಂಭಾಳಿಸ್ಕೊಂಡು ತಗೊಂಡು ಹೋಗ್ಬೇಕು, ಸರಿಯಾಗಿ ನೋಡ್ಕೊಳ್ಬೇಕು. ಹಂಗೆ ಕೇಳ್ಕೊಳ್ತೇನೆ, ಎಲ್ಲರೂ ಅದರ ಸದುಪಯೋಗ ತಗೊಳ್ರಿ. ಧನ್ಯವಾದಗಳು. ಕರಾವಳಿ ಮುಂಜಾವು ಡಿಜಿಟಲ್ ಜೊತೆ ಸಂತಸ ಹಂಚಿಕೊಂಡಿರುವ ಕೋಗಿಲಬನ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಅಶೋಕ್ ನಾಯ್ಕ್ ಹಾಗೂ ಸದಸ್ಯ ರಮೇಶ್ ನಾಯ್ಕ್, ಕೋಗಿಲಬನ ರುದ್ರಭೂಮಿಯಲ್ಲಿ ಹಲವು ಸಮಸ್ಯೆಗಳಿದ್ದವು. ಅಂತ್ಯಕ್ರಿಯೆಯ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಸಮಸ್ಯೆಗಳು ಆಗ್ತಿತ್ತು. ಇದನ್ನ ಮನಗಂಡ ನಮ್ಮ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯವರು ಜನರ ಬೇಡಿಕೆಯಂತೆ ಕಟ್ಟಡವನ್ನ ನಿರ್ಮಿಸಿಕೊಟ್ಟು ಬಹುದಿನಗಳ ಬೇಡಿಕೆಯನ್ನ ಈಡೇರಿಸಿದ್ದಾರೆ. ನಿಜಕ್ಕೂ ಅವರ ಕಾರ್ಯ ಶ್ಲಾಘನಾರ್ಹವಾದುದು ಎಂದು ತಿಳಿಸಿದರು. ಇದೊಂದು ರುದ್ರಭೂಮಿಯ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರೋರಿಂದ ನಮ್ಮೆಲ್ಲ ದಾಂಡೇಲಿ ಅಕ್ಕಪಕ್ಕ ಜನರಿಗೆಲ್ಲ ಒಂದು ಅನುಕೂಲ. ಬಹಳ ವರ್ಷದಿಂದ ಸರ್ ಏನೂ ಇಲ್ಲ ಆಗಿತ್ತಿಲ್ಲಿ. ಹಾಗಾಗಿ ಆಮೇಲೆ ಒಂದು ಸಂಘಟನೆ ಮಾಡಿ ಡೆವಲಪ್ಮೆಂಟ್ ಮಾಡುವ ಅಂತೇಳಿ ಬಂದು ಎಲ್ಲರೂ ಸ್ಟಾರ್ಟ್ ಮಾಡಿದ್ರು. ಸ್ಟಾರ್ಟ್ ಮಾಡಿದ್ರಲ್ಲೇ ನಂತರ ಒಂದು ಅರ್ಧಕ್ಕೆ ನಿಂತದು. ನಿಂತ ಮೇಲೆ ಆಮೇಲೆ ವೇಸ್ಟ್ ಕೋಸ್ಟ್ದವ್ರಿಗೆ ಮನವಿ ಮಾಡಿದ್ಮೇಗ ಪಾಪ ವೇಸ್ಟ್ ಕೋಸ್ಟ್ದವ್ರು ಬಂದು ಎಲ್ಲ ಮೇಲಿನ ಚಾವಣಿ ಗಿವಣೆದು ಈಗ ಲೈಟ್ ಗಿಟ್ಟದ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತಾ ಇದಾರೆ. ಇದೊಂದು ನಮ್ಮ ಗ್ರಾಮ ಪಂಚಾಯತಿ ಕೋಗಿಲಬನ ಬಡಕಂಚಡ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರೋದ್ರಿಂದ ನಮಗೂ ಒಂದು ಒಳ್ಳೆ ಅಭಿವೃದ್ಧಿ ಕೆಲಸ ಆಗಿದ್ದಂಗೆ ಅನಿಸ್ತದೆ. ಮತ್ತೆ ಎರಡನೇದಾಗಿ ದಾಂಡೇಲಿ ಎಷ್ಟೋ ಜನಕ್ಕೆ ಪಾಪ ಮಳೆ ರಾತ್ರಿ ಟೈಮಿಗೆ ಬಂದು ಸುಡ್ಲಿಕ್ಕೆ ಗಿಡಲಿಕ್ಕೆ ಏನು ಪಾಪ ಬಹಳ ತೊಂದರೆ ಆಗ್ತಿತ್ತು. ಅಂತ ಒಂದು ವ್ಯವಸ್ಥೆಯನ್ನು ಇವತ್ತು ಕೋಗಿಲಬನ ಗ್ರಾಮದಲ್ಲಿ ಆಗ್ತಾ ಇದೆ ಅಂದ್ರೆ ಒಂದು ಹೆಮ್ಮೆ ವಿಷಯ. ಇದೇ ಒಂದು ಕಾರಣದಿಂದ ಕಮಿಟಿಯವರಿಗಾಗಲಿ ನಮ್ಮ ವೆಸ್ಟ್ ಕೋಸ್ಟ್ನವರಿಗಾಗಲಿ ತುಂಬಾ ಧನ್ಯವಾದ ಹೇಳಿ ಇಚ್ಛಪಡ್ತೇನೆ. ದಿನಗಳಲ್ಲಿ ಇದಕ್ಕೆ ಬೇಕಾದಂತ ನೀರಿನ ಸೌಲಭ್ಯ ಹಾಗೂ ರಸ್ತೆ ಸೌಲಭ್ಯವನ್ನು ಪಂಚಾಯತ್ ನಮ್ದು ಪಂಚಾಯತಿ ವ್ಯಾಪ್ತಿಯಲ್ಲಿ ಆಗುವಷ್ಟು ಮುಖಾಂತರ ಮಾಡ್ಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ಅಂತ ಹೇಳಿ. ಎರಡನೇದಾಗಿ ಇವರಿಗೆ ಏನು ಅನುಕೂಲ ಬೇಕಿತ್ತು, ಲೈಟ್ ಗೇಟ್ ವ್ಯವಸ್ಥೆ ಬೇಕಿತ್ತು, ಇಮಿಡಿಯೇಟ್ಲಿ ನಾವು ವ್ಯವಸ್ಥೆ ಮಾಡಿಕೊಟ್ಟಿದ್ದು ರಾತ್ರಿ ಟೈಮಿಗೆಲ್ಲ ಪಾಪ ಇಲ್ಲಿ ಹಾಗೆ. ಕಮಿಟಿ ಅವರಿಗೆಲ್ಲ ನಮ್ಮ ಪಂಚಾಯತಿ ಪರವಾಗಿ ನಮ್ಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರ ಪರವಾಗಿ ಧನ್ಯವಾದ ಅರ್ಪಿಸ್ತಾ ಇದ್ದೀವಿ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, BN ವಾಸರೆ,
ದಾಂಡೇಲಿ. ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮಲ್ಟಿಸ್ಕಿಲ್ಸ್ ಎಜುಕೇಷನ್ನಲ್ಲಿ ಅಧ್ಯಯನ ಮಾಡಿ ಮತ್ತು ಪ್ರಪಂಚದಾದ್ಯಂತ ಕೆಲಸ ಮಾಡುವ ಅವಕಾಶವನ್ನ ಪಡೆಯಿರಿ. ಉಜ್ವಲವಾದ ವೃತ್ತಿ ಜೀವನವನ್ನ ಹೊಂದಲು ನಿಮ್ಮ ಭವಿಷ್ಯವನ್ನ ಶಾಶ್ವತವಾಗಿ ಪರಿವರ್ತಿಸುವ ಅತ್ಯುತ್ತಮ ಸಂಸ್ಥೆ ನಾವಾಗಿದ್ದೇವೆ. ನಾವು ಹಾಸ್ಪಿಟಾಲಿಟಿ ಮತ್ತು ಫ್ಯಾಷನ್ ಡಿಸೈನಿಂಗ್ ಕ್ಷೇತ್ರದಲ್ಲಿ ಉದ್ಯೋಗ ಆಧಾರಿತ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳನ್ನ ನೀಡುತ್ತೇವೆ. ವಿಮಾನ ನಿಲ್ದಾಣಗಳು, ಕ್ರೂಸ್ ಲೈನ್ಗಳು, ಪ್ರಯಾಣ, ಪ್ರವಾಸೋದ್ಯಮ, ಟಾಪ್ ಸ್ಟಾರ್ ಹೋಟೆಲ್ಗಳು, ಫ್ಯಾಷನ್ ಮತ್ತು ಗಾರ್ಮೆಂಟ್ಸ್ ಉದ್ಯಮದಲ್ಲಿ 100% ಉದ್ಯೋಗದ ಭರವಸೆ ನೀಡುತ್ತೇವೆ. ಉತ್ತಮ ಗುಣಮಟ್ಟದ ಶಿಕ್ಷಣವನ್ನ ಖಚಿತಪಡಿಸಿಕೊಳ್ಳಲು ನಾವು ಎಸಿ, ಎಲ್ಸಿಡಿ ಸ್ಕ್ರೀನ್, ವೈಫೈ ಮತ್ತು ಆಡಿಯೋ ವಿಷುವಲ್ಗಾಗಿ ಬ್ಲೂಟೂತ್ ಸಂಪರ್ಕದೊಂದಿಗೆ ಸ್ಮಾರ್ಟ್ ತರಗತಿಗಳನ್ನು ಹೊಂದಿದ್ದೇವೆ. ಪ್ರಾಯೋಗಿಕ ಕೌಶಲ್ಯಗಳಿಗಾಗಿ ನಾವು ಸಂಪೂರ್ಣ ಸುಸಜ್ಜಿತ ಫುಡ್ ಅಂಡ್ ಬೇವರೇಜ್ ಪ್ರೊಡಕ್ಷನ್ ಲ್ಯಾಬ್ ಅನ್ನ ಎಲ್ಲಾ ಸುರಕ್ಷತೆ ಮತ್ತು ನೈರ್ಮಲ್ಯ ಮಾನದಂಡಗಳೊಂದಿಗೆ ನಿರ್ವಹಿಸಿದ್ದೇವೆ. ಫುಡ್ ಅಂಡ್ ಬೇವರೇಜ್ ಸರ್ವಿಸ್ಗೋಸ್ಕರ ರೆಸ್ಟೋರೆಂಟ್ ಸೆಟಪ್, ಬಾರ್ಟೆಂಡಿಂಗ್ ಲ್ಯಾಬ್ ಮತ್ತು ಫ್ಯಾಷನ್ ಡಿಸೈನಿಂಗ್ ಲ್ಯಾಬ್ಗಳಿವೆ. ಸ್ಕಿಲ್ ಇಂಡಿಯಾ, ಪ್ರವಾಸೋದ್ಯಮ ಮತ್ತು ಹಾಸ್ಪಿಟಾಲಿಟಿ ಕೌನ್ಸಿಲ್ ಮತ್ತು ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದಂತಹ ಸರ್ಕಾರಿ ಮತ್ತು ವೃತ್ತಿಪರ ಕೌಶಲ್ಯ ಸಂಸ್ಥೆಗಳಿಂದ ನಾವು ಅನುಭವಿ ಉಪನ್ಯಾಸಕರ ಸಮಿತಿಯನ್ನ ಪ್ರಮಾಣೀಕರಿಸಿದ್ದೇವೆ. ನಮ್ಮ ಹೆಚ್ಚಿನ ವಿದ್ಯಾರ್ಥಿಗಳು ಅಂತಾರಾಷ್ಟ್ರೀಯ ಕ್ರೂಸ್ ಲೈನ್ಗಳು, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು, ಟಾಪ್ ಸ್ಟಾರ್ ಹೋಟೆಲ್ಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ. ನಮ್ಮ ಹೆಚ್ಚಿನ ಫ್ಯಾಷನ್ ಡಿಸೈನಿಂಗ್ ಮತ್ತು ಹಾಸ್ಪಿಟಾಲಿಟಿ ವಿದ್ಯಾರ್ಥಿಗಳು ತಮ್ಮದೇ ಆದ ಅಂಗಡಿಗಳು, ಬೇಕರಿಗಳು, ಹೋಟೆಲ್ಗಳು, ರೆಸ್ಟೋರೆಂಟ್ಗಳು, ಹೋಮ್ಸ್ಟೇಗಳು, ಕ್ಯಾಟರಿಂಗ್ ಸೇವೆಗಳು ಮತ್ತು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗಳನ್ನು ಪ್ರಾರಂಭಿಸುವ ಮೂಲಕ ಉದ್ಯಮಿಗಳಾಗಿ ಮಾರ್ಪಟ್ಟಿದ್ದಾರೆ. ಪ್ರವೇಶಗಳು ಆರಂಭವಾಗಿವೆ. ಎಸ್ಎಸ್ಎಲ್ಸಿ, ಪಿಯುಸಿ, ಐಟಿಐ, ಡಿಪ್ಲೊಮಾ, ಪದವಿ ಪಾಸ್ ಫೇಲಾದವರು ಇಂದೇ ಸಂಪರ್ಕಿಸಿ. ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ಶ್ರೀ ದತ್ತಪ್ರಸಾದ್ ಕಾಂಪ್ಲೆಕ್ಸ್, 4ನೇ ಮಹಡಿ, ಗ್ರೀನ್ ಸ್ಟ್ರೀಟ್, ಕಾರ್ವಾರ್, ಉತ್ತರ ಕನ್ನಡ, ಕರ್ನಾಟಕ. ಕಾಂಟ್ಯಾಕ್ಟ್ ನಂಬರ್ 0838-222-333, 6361210993, 9742832593.